ಯಾಕೆ ನಿಂತಿದ್ದೇನೆ ಬಲ್ಲಯ್ಯ? ನಿನ್ನಂತವರ ಹುಟ್ಟಡಗಿಸುವುದಕ್ಕೆ ಬೇಕಾಗಿ ಇವಳು ನಿಜವಾದ ಒಬ್ಬಳು ಹೆಣ್ಣು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾಳೆ, ಸಂಸ್ಕಾರವನ್ನು ಕಾಣಿಸಿದ್ದಾಳೆ. ಈ ಲೋಕದ ಹೆಣ್ಣು ಮಕ್ಕಳನ್ನು ನಿಮ್ಮಂತಹ ಪಾಪಿಗಳು ಒಳಗೆ ಮಾಡಿಕೊಳ್ಳುವುದೇ ನಿಮ್ಮ ವಿಕಾರ ಮುಖವನ್ನು ಕಾಣಿಸಿ ಎನ್ನುವುದು ಗೊತ್ತಾಗಿದೆ. ಅತ್ತರಿಂದ ಒಬ್ಬ ಗಂಡುವಾದಂತಹ ತತ್ವಜನನ್ನು ಇವತ್ತು ವರಿಸಿದವಳಿದ್ದಾಳೆ. ಒಂದು ವೇಳೆ ಇಂತಹ ಹೆಣ್ಣು ಮಕ್ಕಳು ನಿಮ್ಮಂತಹ ಪಾಪಿಗಳ ಕೈಗೆ ಸಿಕ್ಕಿದ್ರೆ ಮುಂದೆ ಎಷ್ಟು ತುಂಡು ಎಲ್ಲೆಲ್ಲಿ ಉಂಟು ಅಂತ ಹುಡುಕಬೇಕಾದೀತು. ಅಯೋಧ್ಯರೇ, ನಮ್ಮ ಉದ್ದೇಶವೇ ಅದು, ನಮ್ಮ ಉದ್ದೇಶವೇ ಅದು. ಯಾವುದು? ಪ್ರಪಂಚವೇ ಆಸುರೀಕರಣ. ಅರ್ಥ ಆಯ್ತಲ್ಲ? ಗೊತ್ತಾಯಿತು, ಆಸುರೀಕರಣ ಅಲ್ಲ, ಆಸುರೀಕರಣ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಇಂತಹ ಹೆಣ್ಣು ಮಕ್ಕಳನ್ನು ನಾವು ಹಾರಿಸ್ತಾ ಇರ್ತೇವೆ. ಒಂದು ನೆನಪಿಟ್ಟುಕೋ, ನಮ್ಮ ಉದ್ದೇಶವೇ ಬೇರೆ. ಅಯೋಧ್ಯೆಯ ಧ್ವಜ ಗೋವಿಂದರ ಧ್ವಜ, ಅದರ ಬಣ್ಣ ಕೇಸರಿ ನಿಮ್ಮ ಆಸುರೀಕರಣವನ್ನು ನಿಲ್ಲಿಸಿ ಸಮಗ್ರ ಭರತ ಖಂಡವನ್ನೇ ಕೇಸರೀಕರಣ ಮಾಡ್ತೇವೆ. ನೀವು ಬಾಯಿಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ರಕ್ಕಸರಾದಂತಹ ನಮ್ಮ ಜನಸಂಖ್ಯೆ ಹೆಚ್ಚಾಗಿ ಆಗಿದೆ. ನಿಮ್ಮದು ಎಲ್ಲಿ ಉಂಟು? ಈಗ ಒಂದು ಹೆರುವುದಕ್ಕೂ ಕೆಲವು ಹೆಣ್ಣು ಮಕ್ಕಳು ತಯಾರಾಗುವುದಿಲ್ಲ. ಸ್ವಲ್ಪ ಜಾಗ್ರತೆ ಮಾಡು.